ನಿಜವಲ್ಲ ಪುನೀತ್ ರಾಜ್ಕುಮಾರ್ ಇವತ್ತು ಇದ್ದಿದ್ರೆ ನಮ್ಮ ಶಕ್ತಿಧಾಮ ಮಕ್ಕಳು ಅನಾಥರಾಗ್ತಿರ್ಲಿಲ್ಲ ಕಂಡು. ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗ ಅವ್ರಿಷ್ಟು ಕೆಲಸ ಮಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ ನೋಡಿ. ಅದಕ್ಕೆ ಹೇಳೋದು ಶರಣರ ಸಾವು ಮರಣದಿ ನೋಡು ಅಂತ. ಒಬ್ಬ ಮನುಷ್ಯ ಸತ್ ಮೇಲೆನೆ ಜನಕ್ಕೆ ಗೊತ್ತಾಗೋದು ಅವ್ನು ಯಾವ ತರ ಅಂತ. ಎಂತ ಬಾಲ್ಯ ನಟ, ಚಿಕ್ಕಂದಲ್ಲೇ ಎಂತೆಂಥ ಪ್ರಶಸ್ತಿ, ಬೆಟ್ಟದ ಹೂವು, ಅದೆಲ್ಲ. ನಾನು ಅವ್ರನ್ನ ವಸಂತ ಗೀತ ಫಿಲಮ್ ಶೂಟಿಂಗಿಂದ ನೋಡ್ತಾನೆ. 8ನೇ ಕ್ಲಾಸಾಗ ಮಹಾಜನ ಪಕ್ಕನೇ ಶೂಟಿಂಗ್ ನಡೀತಿತ್ತು, ಅಲ್ಲಿ ಯಾದಿಗಿರಲಿಲ್ಲ. ಅವ್ರು ನೋಡಕ್ ಹೋಗ್ತಿದ್ವಿ. ಅಣ್ಣವ್ರು ಬಂದಾಗ ಯಾವಾಗಲೂ ಪಾರ್ವತಮ್ಮವರು ಅಮ್ಮವ್ರು ಅಲ್ಲೇ ಕೂತಿರೋರು. ಅವರು ಶೂಟಿಂಗ್ ಆಗಿದ ತಕ್ಷಣ ಹೇಳ್ಕೊಬಿಡೋರು ಇವ್ರನ್ನ. ಭಾರಿ ತುಂಟ ನೋಡ್ತಾ ನಿಂತಿದ್ನ. ತಿರ್ಗದ್ರು ಅನ್ಸ, ಏಯ್ ಇಷ್ಟು ನಿಮಿಷ ಅಂದ್ರು. ಹಾ ನಮಸ್ತೆ ಅಣ್ಣ. ಏಯ್ ಅಣ್ಣ ಅಂತ ಬಂದು ಸ್ವಲ್ಪ ಹೋಗಕ್ಕೆ ಒಂದು 3-4 ಕಿಲೋಮೀಟರ್ ಮುಂಚೆ ಸಿಕ್ಬಿಟ್ಟು ಹೇಳಿದ್ರು, ಅಣ್ಣ ಈ ಥರ ನಾವೊಂದು ಗೋಶಾಲೆ ಒಂದು ದೇವಸ್ಥಾನ ಎಲ್ಲ ಮಾಡಿದ್ದೀನಿ ಅಣ್ಣ, ಬರ್ತೀನಿ ಸೋಮವಾರ ಬರ್ತೀನಿ. ಅವ್ರ ಸ್ನೇಹಿತರು ಮೈಸೂರಲ್ಲಿದ್ದಾರೆ, ಅವ್ರ ಜೊತೆ ಬರ್ತೀನಿ ಅಂತ ಹೇಳಿದ್ರು. ಬಟ್ ಆ ವಿಧಿ ಏನಾಗೋಯ್ತು ಕರ್ಕೊಂಡ್ಬಿಡ್ತಾರೆ. ಸೊ ಅವರು ಕೂಡ ತೀರಾ ಅಲ್ಲ, ತುಂಬ ಒಳ್ಳೆಯವರು. ಬಟ್ ಅವ್ರನ್ನೂ ಕೂಡ ದೇವರು ಬೇಗ ಕರ್ಸ್ಕೊತಾರೆ. ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗ ಅವ್ರಿಷ್ಟು ಕೆಲಸ ಮಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ ನೋಡಿ. ಅದಕ್ಕೆ ಹೇಳೋದು ಶರಣರ ಸಾವು ಮರಣದಿ ನೋಡು ಅಂತ. ಒಬ್ಬ ಮನುಷ್ಯ ಸತ್ ಮೇಲೆನೆ ಜನಕ್ಕೆ ಗೊತ್ತಾಗೋದು ಅವ್ನು ಯಾವ ಥರ ಅಂತ. ಇರೋ ತನಕ ಅದು ಇದು ಮಾತಾಡ್ತಾನೆ ಇರ್ತಾರೆ. ಎಂಥ ಬಾಲ್ಯ ನಟ, ಚಿಕ್ಕಂದಲ್ಲೇ ಎಂತೆಂಥ ಪ್ರಶಸ್ತಿ, ಬೆಟ್ಟದ ಹೂವು, ಅದೆಲ್ಲ. ನಾನು ಅವ್ರನ್ನ ವಸಂತ ಗೀತ ಫಿಲಮ್ ಶೂಟಿಂಗಿಂದ ನೋಡ್ತಾನೆ. 8ನೇ ಕ್ಲಾಸಾಗ ಮಹಾಜನ ಪಕ್ಕನೇ ಶೂಟಿಂಗ್ ನಡೀತಿತ್ತು, ಅಲ್ಲಿ ಯಾದಿಗಿರಲಿಲ್ಲ. ಅವ್ರು ನೋಡಕ್ ಹೋಗ್ತಿದ್ವಿ. ಅಣ್ಣವ್ರು ಬಂದಾಗ ಯಾವಾಗಲೂ ಪಾರ್ವತಮ್ಮವರು ಅಮ್ಮವ್ರು ಅಲ್ಲೇ ಕೂತಿರೋರು. ಅವರು ಶೂಟಿಂಗ್ ಆಗಿದ ತಕ್ಷಣ ಹೇಳ್ಕೊಬಿಡೋರು ಇವ್ರನ್ನ. ಭಾರಿ ತುಂಟ ಆಮೇಲೆ ದೊಡ್ಡವರಾದ್ರು. ಅವ್ರದ್ದು ಪಾಪ ಏನೇನೋ ಫಿಲಮ್ಗಳು ಬಂತು, ಒಳ್ಳೊಳ್ಳೆ ಫಿಲಮ್ಗಳು ಬಂತು. ಪಾಪ ಒಳ್ಳೆ ಮಂಚ ಅರಸು ಫಿಲಮ್ ಅದೆಲ್ಲ ನೋಡ್ಬೇಕಂತ, ಒಳ್ಳೆ ಫಿಲಮ್. ದುಡ್ಡಿದ್ರೆ ಏನು ಪ್ರಯೋಜನ ಅಂತ ಅರಸು ಫಿಲಮ್ ನೋಡ್ರಿ ಗೊತ್ತಾಗುತ್ತೆ ಆಯಿತಾ. ಆ ಥರ ಬಂತು. ಅದಾದಮೇಲೆ ಪುನೀತ್ ಅವರು ಇದ್ದಕ್ಕಿದ್ದಂಗೆ ಹೋದರು ಅಂತ ಗೊತ್ತಾಯಿತು. ಈ ತಿಂಗಳು 29ಕ್ಕೆ 1 ವರ್ಷ ಕಂಡ್ರಿ ಬರ್ತಾಳೆ. ನಿಮ್ಮ ಹುಡ್ತಬ್ಬ ಅವತ್ತು ಕರೆಕ್ಟ್ ನೋಡಿ. ಎಂಥ ದಿನ, ಒಂದು ಹುಡ್ತಬ್ಬ, ಒಂದು ಸಾವಿನ ದಿನ. ಅವತ್ತು ಆಚರಿಸ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಕೊಡಿ ಜೀ ರೀ. ಹುಡ್ತಬ್ಬ ಆಚರಿಸ್ಕೊಳ್ಳೋದು, ನ್ಯೂ ಇಯರ್ ಆಚರಿಸ್ಕೊಳ್ಳೋದು. ನನಗೆ ಕೆಲವಿಗೆಲ್ಲ ಬರೀ ಬೀದಿ ಬರ್ತಡೇನೆ. ಈಗ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ರು. ಆ್ಯಕ್ಚುಲಿ ಅವರು ಅರಸು ಫಿಲಮ್ ನೀವು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಂದರೆ ಜೀವನ ದುಡ್ಡಿಂದನೇ ಎಲ್ಲ ಅಲ್ಲ, ಅದನ್ನು ಕೂಡ ಕಲಿಸುತ್ತೆ. ದುಡ್ಡು ಇಲ್ದೇನು ಕೂಡ ಬದುಕ್ಬೋದು ಅಂತ ತೋರಿಸುತ್ತೆ ಅಂತೇಳಿ. ರಾಜ್ಕುಮಾರ್ ಫಿಲಮು ನಿಮಗೊಂದು ಇನ್ಸ್ಪಿರೇಷನ್ ಆಗಿಲ್ಲ, ಯಾಕಂದರೆ ನೀವು ಕೂಡ ವೃದ್ಧರನ್ನ ನೋಡ್ಕೋತಾ ಇದ್ರಿ. ಸೊ ಯಾರಾದ್ರೂ ಕಷ್ಟ ಅಂತಂದ್ರೆ ಹೋಗ್ತೀರಿ. ಬಟ್ ಇದು ಕೂಡ ಒಂದು ವೃದ್ಧಾಶ್ರಮದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಂಥ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಸೊ ಆ ಫಿಲಮ್ ನಿಮ್ಗೆ ಏನಾದರೂ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು? ಇನ್ನೊಂದು 10 ಸಲ ನೋಡಿರ್ಬೋದು ಅಂತ ಬಿಟ್ಟಿದ್ದೀನಿ ಸರ್. ನಾನು ಸಖತ್ ಹತ್ಬಿಟ್ಟಿದ್ದೀನಿ, ತುಂಬ ಹತ್ಬಿಟ್ಟಿದ್ದೀನಿ ಸರ್. ಆ ಫಿಲಮಲ್ಲಿ ನೋಡಿ ಇಂಥ ಸೀನ್ ಅಂದರೆ ಅದೆಲ್ಲ ನಿಜವಲ್ಲ. ಪುನೀತ್ ರಾಜ್ಕುಮಾರ್ ಇವತ್ತು ಇದ್ದಿದ್ರೆ ನಮ್ಮ ಶಕ್ತಿಧಾಮ ಮಕ್ಕಳು ಅನಾಥರಾಗ್ತಿರ್ಲಿಲ್ಲ ಕಂಡು. ಶಿವಣ್ಣ ನೋಡ್ಕೋತಾರೆ, ಇಲ್ಲ ಅಂತಲ್ಲ, ಶಿವಣ್ಣ ಬರ್ತಾರೆ, ನೋಡ್ಕೋತಾರೆ, ಜಾಲಿಯಾಗಿರ್ತಾರೆ ನೋಡಿ. ಅವೆಲ್ಲ ಒಂಥರ ದೊಡ್ಡ ಮನೆ ಕುಟುಂಬನೇ ಅದು. ಒಬ್ರಿಗೆ ಮಾಡೋದೊಬ್ರಿಗೆ ಹೇಳಲ್ಲ. ಪುನೀತ್ ಅಣ್ಣ ಒಂದ್ಸಲಿ ವಂಶಿ ಫಿಲಮ್ ಶೂಟಿಂಗ್ ನಡೀತಿತ್ತು ಅಲ್ಲಿ ನಂಜನಗೂಡಲ್ಲಿ. ಆನೆ ಪಕ್ಕ ನಿಂತಿದ್ರು. ನಾನು ಸುಮ್ಮನೆ ನೋಡ್ತಾ ನಿಂತಿದ್ದೆ. ಯಾಕೆಂದರೆ ಶೂಟಿಂಗ್ ಮಾಡುವಾಗ ಅವ್ನು ವಿಷಯ ತಿನ್ಕೇಳಿದೆ. ಈ ಫಿಲಮ್ ಆಕ್ಟ್ರೆಸ್ಗಳಿಗೆ ದುರಂಕಾರ ಕೊಡೋ ಅಂತಾರೆ. ಯಾವ ದುರಂಕಾರನೂ ಇರಲ್ಲ. ಅವರು ನಮ್ಮ ಜೊತೆ ಬೇಯಬೇಕು ಅಂತ ಆಸೆ ಇರುತ್ತೆ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಪಾಪ ಅವರು ಹಿಂದಿನ ದಿನ ಎಲ್ಲ ರಿಹರ್ಸಲ್ ಮಾಡ್ಕೊಂಡಿರ್ತಾರೆ ಕಣ್ರಿ. ಈ ಥರ ಆ್ಯಕ್ಟಿಂಗ್ ಮಾಡಬೇಕು, ಆ ಥರ ಆ್ಯಕ್ಟ್ ಮಾಡಬೇಕು, ಈ ಥರ ಡೈಲಾಗ್ ಹೊಡಿಸ್ಕೊಂಡು ಮನಸ್ಸಲ್ಲಿ ಕ್ಯಾಲ್ಕುಲೇಷನ್ ಹಾಕೊಂಡು ಡೈಲಾಗ್ ಮಾಡ್ತಿರ್ತಾರೆ. ನಾವೇನೋ ನಮ್ಮ ಖುಷಿಲೇ ಇಟ್ಕೊಂಡು ತಪ್ಪುಗಳನ್ನು ಮಾಡೋಕ್ಕೆ ಹೋದಾಗ ಅದೆಲ್ಲ ಮರ್ತೋಗ್ಬಿಡ್ತಾವ್ರಿಗೆ. ಅದಕ್ಕೆ ಯಾರನ್ನೂ ಹತ್ರ ಸೇರಿಸಲ್ಲ. ದುರಂಕಾರ ಅಂತೇನಿಲ್ಲ, ಅವ್ರಿಗೂ ಮನುಷ್ಯರಲ್ವಾ. ಆಮೇಲೆ ಇನ್ನೊಂದು ಕಂಡು, ನನ್ನ ಮಗನ ಮೊಬೈಲ್ ಬಂದಮೇಲೆ ಸೆಲ್ಫಿ ಅಂತ. ಅದು ಬೇರೆ ಅವನ ಅಜ್ಜಿ 10 ಸೆಕೆಂಡ್ ಟೈಮಿಂಗ್ಸ್ ಹಾಕ್ಬಿಟ್ಟಿರ್ತಾರೆ ಕಂಡ್ರೆ. ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡು 10 ಸೆಕೆಂಡ್ ನಾವು ಹೆಂಗೆ ನಿಂತಿರ್ಬೇಕು ಹಿಂಗೆ ಲೆಕ್ಕ ಹಾಕಿ. ಒಬ್ಬ 10 ಸೆಕೆಂಡ್ ಅಂದರೆ 20 ಜನಕ್ಕೆ ಎಷ್ಟಾಗೋಯ್ತು? 20 ನಿಮಿಷ ಆಯಿತು ಅಲ್ವಾ. ಎಸ್ ಬಿಡ್ತಾರೆ, ಎಸ್ ತಕ್ಷಣ ನೋಡಿ ದುರಂಕಾರ ಅಂತಾರೆ. ಅವನಿಗೂ ಟೆನ್ಷನ್ ಇರುತ್ತೆ ಕಣ್ರಿ, ಆ ಮನುಷ್ಯನಿಗೂ ಟೆನ್ಷನ್ ಇರುತ್ತೆ, ಆ ಎಮ್ಮಗೂ ಟೆನ್ಷನ್ ಇರುತ್ತೆ. ನಮ್ಮಿಂದ ನೋಡಿ ಸರ್ ಒಳ್ಳೇದಾಗುತ್ತಾ ಬಿಡುತ್ತೆ, ಕೆಡ್ತಂತೂ ಆಗಬಾರ್ದು. ನೋಡ್ತಾ ನಿಂತಿದ್ನ ತಿರುಗಿದ್ರು ಅನ್ಸರಿ, ಏಯ್ ಇಷ್ಟು ನಿಮಿಷ ಅಂದರು, ಹಾಂ ನಮಸ್ತೆ ಅಣ್ಣ, ಏಯ್ ಅಣ್ಣ ಅಂತ ಬಂದು ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡೆಲ್ಲ ಆಗಿ ಅವಾಗ ಅದೆಲ್ಲ ಆಯಿತು. ಈಗ ಒಂದು ಸ್ವಲ್ಪ ಹೋಗೋಕ್ಕೂ ಒಂದು 3-4 ದಿನ ಮುಂಚೆ ಸಿಕ್ಬಿಟ್ಟು ಹೇಳಿದ್ರು, ಅಣ್ಣ ಈ ಥರ ನಾವೊಂದು ಗೋಶಾಲೆ ಒಂದು ದೇವಸ್ಥಾನ ಎಲ್ಲ ಮಾಡಿದ್ದೀನಿ ಅಣ್ಣ, ನಾನು ಚಿಕ್ಕವ್ರಿಗೂ ಅಣ್ಣ ಅಂತೀನಿ, ಈಗುಟ್ಟಿಗೂ ಅಣ್ಣ ಅಂತೀನಿ, ಯಾಕೆ ನನಗೇನೆ ಇಲ್ಲ ಅನ್ನೋ 100 ಸಲ ಹೇಳಿದಿರಾ. ಅವಾಗ ಬರ್ತೀನಿ ಸೋಮವಾರ ಬರ್ತೀನಿ, ಅವ್ರ ಸ್ನೇಹಿತರು ಮೈಸೂರಿದ್ದಾರೆ, ಅವ್ರ ಜೊತೆ ಬರ್ತೀನಿ ಅಂತ ಹೇಳಿದ್ರು. ಬಟ್ ಆ ವಿಧಿ ಏನಾಗೋಯ್ತು ಕರ್ಕೊಂಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ.